ರಂಗೇರ್ತಾ ಇದೆ. ಎರಡನೇ ಹಂತದ ಮತದಾನ, ಅದಕ್ಕಾಗಿ ನಡೀತಾ ಇರುವಂತಹ ಪ್ರಚಾರದ ಅಬ್ಬರ. ಬೆಳಗಾವಿ ಅಖಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಕಡೆ ಎಂಟ್ರಿ ಕೊಟ್ರೆ, ಮತ್ತೊಂದು ಕಡೆ ಸಿಎಂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಮೂಲಕ ಬೆಳಗಾವಿ ಬಹಳಷ್ಟು ಗಮನ ಸೆಳೀತಾ ಇದೆ. ನಾಳೆ ಬೆಳಗಾವಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಇಬ್ಬರ ರೋಡ್ ಶೋ ಇರುತ್ತೆ. ಕಣದಲ್ಲಿದ್ದಾರೆ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್, ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಕಣದಲ್ಲಿದ್ದಾರೆ. ಇವರಿಬ್ಬರ ಸ್ಪರ್ಧೆಯಿಂದಾಗಿ ಕಣ ಬಹಳಷ್ಟು ರಂಗೇರ್ತಾ ಇದೆ. ಸಿದ್ದರಾಮಯ್ಯ ಒಂದು ಕಡೆ ಮತಭೇಟೆಯನ್ನ ನಡೆಸಿದ್ರೆ, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಬ್ಬರದ ಪ್ರಚಾರವನ್ನ ನಡೆಸಲಿದ್ದಾರೆ. ನಾಳೆ ಚಿಕ್ಕೋಡಿ ಬೆಳಗಾವಿಯಲ್ಲಿ ಮೋದಿ ಸಿದ್ದರಾಮಯ್ಯ ಅಭ್ಯರ್ಥಿಗಳ ಪರ ಮತಭೇಟೆಯನ್ನ ನಡೆಸಲಿದ್ದಾರೆ. ಬೆಳಗಾವಿಯಲ್ಲಿ ಮೋದಿ, ಚಿಕ್ಕೋಡಿಯಲ್ಲಿ ಸಿದ್ದರಾಮಯ್ಯ ಪ್ರಚಾರವನ್ನ ನಡೆಸಲಿದ್ದಾರೆ. ಒಂದು ಹಂತದ ಮತದಾನ ಮುಗಿದ ನಂತರ ಎರಡನೇ ಹಂತದ ಮತದಾನ, ಅದಕ್ಕೋಸ್ಕರ ನಡೀತಾ ಇರುವಂತಹ ಪ್ರಚಾರದ ಅಬ್ಬರ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಬೆಳಗಾವಿ ಬಹಳಷ್ಟು ಗಮನ ಸೆಳಿತಾ ಇದೆ, ಜೊತೆಗೆ ರಂಗೇರ್ತಾ ಇದೆ ಕಣ. ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನಿಂದ ಇಬ್ಬರು ಪ್ರಭಾವಿ ಸಚಿವರ ಮಕ್ಕಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ಗೆ ಬಹಳ ದೊಡ್ಡ ಪ್ರತಿಷ್ಠೆಯ ವಿಚಾರ ಬೆಳಗಾವಿ ಅನ್ನೋದು. ಹಾಗಾಗಿ ಶತಾಯ ಗತಾಯ ಬೆಳಗಾವಿಯನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪಣ ತೊಟ್ಟಿದೆ. ಬಿಜೆಪಿಯ ಭದ್ರ ಕೋಟೆ ಬೆಳಗಾವಿ, ಆ ಭದ್ರ ಕೋಟೆಯಲ್ಲಿ ಕಾಂಗ್ರೆಸ್ ಪಾರುಪತ್ಯ ಮೆರೆಯೋದಕ್ಕೆ ಸಾಕಷ್ಟು ತಯಾರಿಯನ್ನ ನಡೆಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬೆಳಗಾವಿ ಬಹಳಷ್ಟು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ, ಅದರ ಜೊತೆ ಜೊತೆಗೆ ಒಂದು ಕಡೆ ಮೋದಿ ಎಂಟ್ರಿ ಕೊಡ್ತಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾ ಇದ್ದಾರೆ. ಪ್ರಚಾರದ ಅಬ್ಬರ ನಾಳೆ ನಾಡಿದ್ದು ಎಲ್ಲ ಕೇಳೋದಲ್ಲ, ಆ ರೀತಿಯಾದಂತಹ ಅಬ್ಬರ ಇರುತ್ತೆ ಬೆಳಗಾವಿಯಲ್ಲಿ. ಯಾವ ರೀತಿ ಪ್ಲಾನ್ ಆಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆಯಿಂದ? ಹೌದು ಶ್ವೇತಾ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾಗೂ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಸ್ಪರ್ಧೆಯಿಂದ ಇದೀಗ ಬೆಳಗಾವಿ ಕಣ ಕೂಡ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟರೆ. ಆಯ್ತಾ, ಚಿಕ್ಕೋಡಿಯಿಂದ ಏನು ರಾಜ್ಯದಲ್ಲಿಯ ಎರಡು ಪ್ರಭಾವಿ ರಾಜಕೀಯ ಕುಟುಂಬಗಳ ಸದಸ್ಯರ ಸ್ಪರ್ಧೆಯಿಂದ ಚಿಕ್ಕೋಡಿ ಕಣ ಕೂಡ ರಂಗೇರ್ತಿರುವಂಥದ್ದು. ಚಿಕ್ಕೋಡಿಯಲ್ಲಿ ಅಣ್ಣಾಸಾಬ್ ಜಿಲ್ಲೆ ಬಿಜೆಪಿಯಿಂದ ಕಣ ಕೇಳಿದ್ರೆ, ಅತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ಸಿಂದ ಕಣ ಕೇಳ್ತಿರುವಂಥದ್ದು. ಇನ್ನೇನು ಮೇ 7ಕ್ಕೆ ಎರಡನೇ ಹಂತದ ಮತದಾನ ನಡೆಯಲಿದೆ. ಹೀಗಾಗಿ ರಾಜ್ಯ ಹಾಗೂ ರಾಷ್ಟ್ರ ನಾಯಕರ ಚಿತ್ತ ಈಗ ಗಡಿ ಜಿಲ್ಲೆ ಬೆಳಗಾವಿಯತ್ತ ನೆಟ್ಟಿರುವಂಥದ್ದು. ಬೆಳಗಾವಿಗೆ ಇವತ್ತೇ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡಲಿದ್ದಾರೆ, ಬೆಳಗಾವಿಯಲ್ಲಿ ವಾಸ್ತವ್ಯ ಕೂಡ ಹೂಡಲಿದ್ದಾರೆ. ಹೀಗಾಗಿ ಸ್ವತಂತ್ರ ಭಾರತ ನಂತರ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡುತ್ತಿರುವ ಮೊದಲ ಪ್ರಧಾನಿ ಎಂಬ ಕೀರ್ತಿಯೂ ಕೂಡ ನರೇಂದ್ರ ಮೋದಿ ಅವರು ಪಾತ್ರರಾಗಲಿದ್ದಾರೆ. 7ವರೆಗೆ ಸುಮಾರು ಸಂಜೆ 7ವರೆಗೆ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ನರೇಂದ್ರ ಮೋದಿ ಅವರು ಬಳಿಕ ರಸ್ತೆ ಮಾರ್ಗವಾಗಿ ITC ವೆಲ್ಕಮ್ ಹೋಟೆಲ್ಗೆ ಬರಲಿದ್ದಾರೆ. ಅಲ್ಲಿ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಅದು ಜೊಲ್ಲೆ ಗ್ರೂಪ್ನಿಂದ ನಿರ್ಮಾಣ ಆಗಿರ್ತಕ್ಕಂಥ ಹೋಟೆಲ್ ಆಗಿರುವಂಥದ್ದು. ಸುಮಾರು 5 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಹೋಟೆಲನ್ನು ಈಗಾಗಲೇ SPG ಕೂಡ ತನ್ನ ಸುಪರ್ದಿಗೆ ತೆಗೆದುಕೊಂಡಿರುವಂಥದ್ದು. ಇವತ್ತು ಸಂಜೆ ಬೆಳಗಾವಿಗೆ ಬರ್ತಕ್ಕಂಥ ನರೇಂದ್ರ ಮೋದಿ ಅವರು ಸ್ಥಳೀಯ ನಾಯಕರ ಜೊತೆಗೆ ಸಭೆ ನಡೆಸ್ತಾರ ಅಥವಾ ಯಾರಾದರೂ ನಾಯಕರ ಜೊತೆಗೆ ವಿಶೇಷ ಕಾರ್ಯಕ್ರಮ ಏನಾದರೂ ಆಯೋಜನೆ ಮಾಡಿದಾರ ಅಂತೇಳಿ ಇನ್ನಷ್ಟೇ ಗೊತ್ತಾಗಬೇಕು. ಹೀಗಾಗಿ ಇವತ್ತು ಬೆಳಗಾವಿಯಲ್ಲಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಬೆಳಗಾವಿಯ ಮಾಲಿನಿ ಸಿಟಿಯಲ್ಲಿರ್ತಕ್ಕಂತಹ ಮೈದಾನದಲ್ಲಿ 10 ಗಂಟೆಗೆ ಬೃಹತ್ ಸಮಾವೇಶವನ್ನು ನರೇಂದ್ರ ಮೋದಿ ಅವರು ನಡೆಸಲಿದ್ದಾರೆ. ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ನರೇಂದ್ರ ಮೋದಿ ಅವರು ಈ ಒಂದು ಸಮಾವೇಶವನ್ನು ಮಾಡ್ತಿರುವಂಥದ್ದು. ಮತ್ತೊಂದೆಡೆ ನಾಳೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಗಡಿ ಜಿಲ್ಲೆ ಬೆಳಗಾವಿಗೆ ಎಂಟ್ರಿಯನ್ನು ಕೊಡ್ತಿರುವಂಥದ್ದು. ನಾಳೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಉಗಾರ್ಕೂರದಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿದರೆ, ಸಂಜೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಯರಗಟ್ಟೆಯಲ್ಲೂ ಕೂಡ ಬೃಹತ್ ಸಮಾವೇಶವನ್ನು ಮಾಡ್ತಿದ್ದಾರೆ. ನಾಳೆ ಒಂದೇ ದಿನ ಏಕಕಾಲಕ್ಕೆ ಪ್ರಧಾನಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿ ಬರ್ತಿರುವ ಹಿನ್ನೆಲೆಯಲ್ಲಿ ಉಭಯ ನಾಯಕರ ಏಟು ಎದುರೇಟು ಹಾಗೂ ಉಭಯ ನಾಯಕರ ಮಾತಿನ ಚಕಮಕಿಗೆ ಗಡಿ ಜಿಲ್ಲೆ ಬೆಳಗಾವಿ ಕೂಡ ಸಾಕ್ಷಿಯಾಗಲಿದೆ ಶ್ವೇತಾ. ರೈಟ್ ಅನಿಲ್, ಬಹಳ ದೊಡ್ಡ ಬೇಸಿಗೆ ಟೈಮ್ ಇದು. ನಮ್ಮ ಎಲ್ಲ ರಿಪೋರ್ಟರ್ಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಯಾಕೆಂದ್ರೆ ಬಿರು ಬಿಸಿಲಿನಲ್ಲಿ ಎಲ್ಲರೂ ಕವರ್ ಮಾಡ್ತಾ ಇರ್ತಾರೆ. ರಾಜಕೀಯ ಅಖಾಡ ಬೆಳಗಾವಿಯಲ್ಲಿ ರಂಗೇರ್ತಾ ಇದೆ. 2 ದಿನ, 12 ಕ್ಷೇತ್ರ, 5 ಬೃಹತ್ ಸಮಾವೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.